ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಇವತ್ತು ಬೆಳಗ್ಗೆನಿಂದ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿ ವಿಯ ಜನಾಭಿಪ್ರಾಯ ಈ ಜನಾಭಿಪ್ರಾಯವನ್ನು ಮುಗಿಸಿ ಹೊರಡುವಂಥ ಸಂದರ್ಭದಲ್ಲಿ ಹಾಸನದ ಶಾಸಕರು ಯಾಕೆಂದರೆ ನಮ್ಮ ಚಾನಲ್ಗೆ ಸಾಕಷ್ಟು ಜನರ ಡಿಮ್ಯಾಂಡ್ ಇತ್ತು ನೀವು ಆ ಕ್ಷೇತ್ರಕ್ಕೆ ಹೋದಾಗ ಒಂದು ಸಲ ಶಾಸಕರನ್ನ ಮಾತಾಡಿಸಿ ಅಂತ ನಾವು ಬಂದಿರೋದು ಜನ ಅಭಿಪ್ರಾಯಕ್ಕಾಗಿ ಆದರೆ ಜನರ ಅಭಿಪ್ರಾಯದಲ್ಲಿರುವಂಥ ಜನನಾಯಕನ್ನು ಕೂಡ ಮಾತಾಡಿಸ್ಬೇಕು ಆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ನಮ್ಮ ಜೊತೆ ಶಾಸಕರಾದ ಪ್ರೀತಮ್ ಗೌಡ್ರಿದ್ದಾರೆ ಸರ್ ವೆಲ್ಕಮ್ ಟು ಕರ್ನಾಟಕ ನಮಸ್ಕಾರ ಸರ್ ಹೇಗೆ ನಡೀತಿದೆ ಚುನಾವಣೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಗೆದ್ದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಿಪ್ರೇಷನ್ ಆಗಿರೋಂಥವನು ಯುದ್ಧ ಕಾಲ ಶಸ್ತ್ರಾಭ್ಯಾಸದಲ್ಲಿ ನಂಬಿಕೆ ಇಲ್ದಿರೋ ಅಂಥ ಒಬ್ಬ ವ್ಯಕ್ತಿ ನಾನು ಶಾಲೆಯ ದಿನಗಳಿಂದಲೂ ಕೂಡ ಎಲೆಕ್ಷನ್ ಟೈಮ್ ಯಾವ ರೀತಿಯಲ್ಲಿ ಕೆಲಸಕ್ಕೆ ಈಗ ರೆಡಿ ಆಗ್ತೀವಿ ಹಂಗೆ ಎಕ್ಸಾಮ್ ಟೈಮಲ್ಲಿ ಜನರಲ್ಲಾಗಿ ನನ್ನ ಫ್ರೆಂಡ್ಸ್ ರೆಡಿ ಆಗ್ತಿದ್ರು ಆದರೆ ನಾನು ಎಕ್ಸಾಮ್ ಟೈಮಲ್ಲಿ ಓದ್ತಿರ್ಲಿಲ್ಲ ಯಾವಾಗ ಓದಬೇಕು ಅವಾಗ ಓದಿ ಎಕ್ಸಾಮ್ ಬರೀತಿದ್ದೆ ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳೋದಿಲ್ಲ ಆದರೆ ಡೆಫಿನೆಟ್ಲಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ವೆಲ್ ಪ್ರಿಪೇರ್ಡ್ ವೆಲ್ ಪ್ರಿಪೇರ್ಡ್ ಆ್ಯಂಡ್ ವೆಲ್ ಆರ್ಗನೈಸ್ಡ್ ಕರ್ನಾಟಕ ಬಿ ಜೆ ಪಿಯಲ್ಲಿ ಒಂದಷ್ಟು ಮಾತುಗಳಿದೆ ಬೆಂಗ್ಳೂರು ಆಗಿರ್ಬೋದು ಬಿ ಜೆ ಪಿ ವಲಯದಲ್ಲಿ ಮಾತಾಡುವಾಗ ಒಳ್ಳೆ ಸ್ಟ್ರೈಕ್ ರೇಟ್ ಇರೋ ಪ್ಲೇಯರಪ್ಪ ಫಾರ್ಮೆಟ್ ಯಾವ್ದಾರ ಆದ್ರೇನು ಬೈ ಎಲೆಕ್ಷನ್ ಡೀಲ್ ಕೊಡ್ರೂ ಮುಗಿಸ್ಕೋ ಬರ್ತಾರೆ ಕಾನ್ಸ್ಟಿಟ್ಯುನ್ಸಿಯಲ್ಲೂ ಚೆನ್ನಾಗಿ ಮಾಡ್ತಾರೆ ಒಂಥರ ಸೂರ್ಯಕುಮಾರ್ ಯಾದವ್ ಇದ್ದಂಗೆ ಈ ಜನ್ರೇಷನ್ಗೆ ಅಥವಾ ನೆಕ್ಸ್ಟ್ ಫ್ಯೂಚರ್ ಎಲೆಕ್ಷನ್ಗೆ ಪ್ರೀತಮ್ ಗೌಡ ಅಂತವರು ಬರಬೇಕು ರಾಜಕೀಯಕ್ಕೆ ಕೇವಲ ಶಾಸಕರಾಗಿ ಎಲ್ಲ ಎತ್ತರದ ಸ್ಥಾನಕ್ಕೆ ಹೋಗ್ಬೇಕನ್ನೋ ಚರ್ಚೆ ನಡೀತಾ ಇದೆ ಇದು ಹೊಗಳೋದಕ್ಕಲ್ಲ ಆಗ್ತಿರುವಂಥ ಚರ್ಚೆ ಫ್ಯಾಕ್ಟ್ ಇದ್ರ ಬಗ್ಗೆ ಇಂಥವೆಲ್ಲ ಕೇಳಿದಾಗ ಏನು ಖುಷಿ ಅನಿಸುತ್ತೆ ಖುಷಿಗಿಂತ ಹೆಚ್ಚು ಜವಾಬ್ದಾರಿ ಬರುತ್ತೆ ಏನೋ ಪಾರ್ಟಿಯ ಪ್ರಮುಖರು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಅಥವಾ ಜಿಲ್ಲೆಯ ರಾಜ್ಯದ ಅನೇಕ ಯುವಕರು ಅನೇಕ ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳು ಪ್ರೀತಮ್ ಒಬ್ಬ ಒಳ್ಳೆಯ ಶಾಸಕ ಅಂತೇಳಿ ಹೇಳಿದರೆ ಆ ಒಂದು ಹೆಸರನ್ನು ಉಳಿಸ್ಕೊಳ್ಳಿಕ್ಕೆ ಇನ್ನೂ ದಿನಕ್ಕೆ ಒಂದು ಗಂಟೆ ಕಾಲ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಆ ಅರಿವು ನನ್ನ ತಲೆಗೆ ಬಂದು ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಪ್ರೇರಣೆ ಸಿಗುತ್ತೆ ಪ್ರೆಸಿಡೆಂಟ್ ದಿನಕ್ಕೆ ಎಷ್ಟು ಗಂಟೆ ಸರ್ ನಾನು ಹೇಳ್ಕಂಡ್ರೆ ಉತ್ಪ್ರೇಕ್ಷೆ ಆಗುತ್ತೆ ಐದು ಗಂಟೆ ಮೇಲೆ ಕಳೆದ ಒಂದು ತಿಂಗಳಿಂದ ನಿದ್ದೆ ಮಾಡಿಲ್ಲ ಆದರೆ ಅದೆಲ್ಲ ಸಮಯವನ್ನು ನನ್ನ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಜೊತೆಯಾಗಿ ಚುನಾವಣೆ ಸಂದರ್ಭದಲ್ಲಿ ಮೈಮರಿಬಾರ್ದು ಅನ್ನೋ ಕಾರಣಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಈಗಾಗಲೇ ಹೇಳಿದ್ರಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಅದರಲ್ಲಿ ಯಾವುದೂ ಡೌಟ್ ಇಲ್ಲ ಬಟ್ ಒಂದಷ್ಟು ಹೋಮ್ ಟ್ಯೂಷನ್ಗಳನ್ನ ತಗೋಬೇಕು ಅಕ್ಬಕ್ದವ್ರಿಗೂ ಕೂಡ ಗೆಲ್ಲಿಸ್ಕೊಂಬರ್ಬೇಕು ಈ ಜವಾಬ್ದಾರಿಯನ್ನು ಪ್ರೀತಮ್ ಗೌಡರಿಗೆ ಹೈಕಮಾಂಡ್ ಅಂದರೆ ರಾಜ್ಯ ಬಿ ಜೆ ಪಿ ಕೊಟ್ಟಿದೆ ಅನ್ನೋ ಮಾತುಗಳು ಯಾಕೆ ಪರ್ಟಿಕ್ಯುಲರ್ ಅಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಹಾಸನ ಏಕೈಕ ಕ್ಷೇತ್ರದಲ್ಲಿ ಕಮಲ ಅರಳಿತು ಈ ಸಲ ಅದು ಡಬಲ್ ಆಗಬೇಕು ಅಥವಾ ತ್ರಿಬಲ್ ಆಗಬೇಕು ಅನ್ನೋ ಲೆಕ್ಕಾಚಾರ ಟಾರ್ಗೆಟ್ ಒನ್ ಫಿಫ್ಟಿ ಬರಬೇಕು ಅಂದರೆ ಖಂಡಿತವಾಗ್ಲೂ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಜೊತೆಗೆ ಕನಿಷ್ಠ ಎರಡು ಸ್ಥಾನ ಈ ಬಾರಿ ಆ್ಯಡ್ ಆಗುತ್ತೆ ಯಾವ ರೀತಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಒನ್ ಪ್ಲಸ್ ಟು ಯಾವ ರೀತಿ ಅಚ್ಚರಿಯ ರಿಸಲ್ಟ್ ಅಂತೇಳಿ ಹೇಳಿ ಮಾಧ್ಯಮದ ಮಿತ್ರರು ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟರೆ ಅದೇ ರೀತಿ ಹಾಸನ ಜಿಲ್ಲೆಯಲ್ಲಿ ಈ ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ಕನಿಷ್ಠ ಮೂರು ಕ್ಷೇತ್ರ ಗೆದ್ದಿರೋ ರಿಸಲ್ಟನ್ನು ನೀವು ಮಾಧ್ಯಮದ ಮಿತ್ರರು ತೋರಿಸುವಂಥ ಸನ್ನಿವೇಶ ಬರುತ್ತೆ ಕಾದ್ ನೋಡಿ ಸಕಲೇಶ್ಪುರ ಬೇಲೂರು ಬಗ್ಗೆ ಮಾತಾಡ್ತಿದ್ದೀರಾ ಅಥವಾ ಇನ್ಯಾವುದೋ ಸರ್ಪ್ರೈಸ್ ಇದೆ ಕೆರೆನೂ ಸೇರಿದಂತೆ ಬೇಲೂರೂ ಸೇರಿದಂತೆ ಆಲೂರು ಸಕಲೇಶಪುರ ಹಾಸನ ಎರಡೂ ಈಗಾಗಲೇ ನಮ್ಮ ಕಾರ್ಯಕರ್ತರು ಮತ್ತು ವಿಧಾನಸಭಾ ಕ್ಷೇತ್ರದ ಮತದಾರರು ಆಲೂರು ಸಕಲೇಶ್ಪುರ ಮತ್ತು ಹಾಸನನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅನ್ನೋದನ್ನು ಸಾರ್ವಜನಿಕವಾಗಿ ಮಾತನಾಡ್ತಾ ಇದ್ದಾರೆ ನಮ್ಮ ಬೇಲೂರು ಮತ್ತು ಅರಸಿಕೆರೆ ಕ್ಷೇತ್ರ ಗೆದ್ರೂ ಕೂಡ ಆಶ್ಚರ್ಯ ಇಲ್ಲ ಗೆಲ್ಲೋ ಅಂಥ ಎಲ್ಲ ಅವಕಾಶಗಳು ನಮ್ಮ ಕಣ್ಣ ಮುಂದೆ ಇತ್ತು ಖಂಡಿತವಾಗ್ಲೂ ಪ್ರೀತಮ್ ಗೌಡ್ರು ಮಾತಾಡಬೇಕಾರೆ ಅವ್ರ ಮನೆಗೆ ಬಂದು ಮಾತಾಡ್ಬೇಕಾರೆ ಕರ್ನಾಟಕ ಟಿ ವಿ ಏನಪ್ಪ ಫುಲ್ ಹೊಗಳ್ತಾ ಇದ್ದಾರೆ ಅಂತ ಒಂದಷ್ಟು ಜನ ಕಾಮೆಂಟ್ ಆಗಿಬಿಡ್ತೀರಾ ಏನು ಬಿ ಜೆ ಪಿ ಅವರ ಬಿ ಜೆ ಪಿ ಪರ ಮಾಡೋಕ್ಕೆ ಹೋಗಿದ್ದೀರಾ ಅಂತ ಇಲ್ಲ ಅವ್ರ ಮೇಲೆ ಕೂಡ ಒಂದಷ್ಟು ಜನ ಆರೋಪಗಳನ್ನ ಮಾಡ್ತಾರೆ ಅದು ಹೆಂಗೆ ಇಷ್ಟೊಂದು ಕಾನ್ಫಿಡೆನ್ಸು ಪ್ರೀತಮ್ ಗೌಡ್ರಿಗೆ ಅದು ಕಾನ್ಫಿಡೆನ್ಸಾ ಓವರ್ ಕಾನ್ಫಿಡೆನ್ಸಾ ಇಲ್ಲ ನಾನು ಕೆಲಸ ಮಾಡಿದ್ದೀನಿ ನಾನು ಆತ್ಮವಿಶ್ವಾಸನ ನೋಡಿ ಪ್ರೀತಮ್ ಗೌಡ ಹಾಸನ ಜಿಲ್ಲೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಾಗ ವಿರೋಧ ಪಕ್ಷದ ನಾಯಕರುಗಳು ಸೇರಿದಂತೆ ಅನೇಕ ರಾಜಕೀಯ ವಿಶ್ಲೇಷಕರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೆಲವು ಹಿರಿಯ ಸಚಿವರು ಕೂಡ ಪ್ರೀತಮ್ ಗೌಡ ಏನೋ ಆಕಸ್ಮಿಕವಾಗಿ ಸಾಂದರ್ಭಿಕವಾಗಿ ಗೆದ್ದುಬಿಟ್ಟಿದ್ದಾನೆ ಪ್ರೀತಮ್ ಗೌಡನ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಕುತೂಹಲಗಳಿರ್ತಿತ್ತು ಯಾಕಂದರೆ ಪ್ರೀತಮ್ ಗೌಡ ಯಾರು ಅನ್ನೋದು ಅನೇಕರು ಗೊತ್ತಿರೋದಿಲ್ಲ ಇಡೀ ರಾಜ್ಯದ ನಾಯಕರಿಗೆ ಗೆದ್ದ ನಂತರ ಕೆರ್ಪೇಟೆಯಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಡಾಕ್ಟರ್ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಬೇಕು ಪಕ್ಕದ ಜಿಲ್ಲೆಯ ಪಕ್ಕದ ಕ್ಷೇತ್ರದ ಶಾಸಕ ಪ್ರೀತಮ್ ಗೌಡನಿಗೆ ಜೋಡ್ಸ್ಕೋಬೇಕು ಅಂತ ಸಂದರ್ಭದಲ್ಲಿ ನಮ್ಮ ಇಡೀ ಕಾರ್ಯಕರ್ತರ ತಂಡ ಯಾವ ರೀತಿಯಾಗಿ ಚುನಾವಣೆ ಮಾಡಿದ್ವಿ ಅದಾದ ನಂತರ ಶಿರಾದಲ್ಲಿ ಯಾವ ರೀತಿಯಾದ ಚುನಾವಣೆ ಮಾಡಿದ್ವಿ ವಿಜೇಂದ್ರನವರ ನೇತೃತ್ವದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರ ಒಂದು ಸಾರಥ್ಯದಲ್ಲಿ ಅನ್ನೋದನ್ನು ನೋಡಿದ್ದೀರಿ ಪ್ರೀತಂ ಗೌಡ ಆಕಸ್ಮಿಕ ಅಲ್ಲ ಕೊಟ್ಟರೆ ಅವಕಾಶ ನಾಯಕತ್ವ ಸರಿ ಇದ್ದರೆ ಪಕ್ಕದ ಕೆ ಪೇಟೆ ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕ ಒಮ್ಮೆನೂ ಕೂಡ ಬಿ ಜೆ ಪಿ ಗೆದ್ದಿರಲಿಲ್ಲ ಶಿರಾದಲ್ಲಿ ಒಮ್ಮೆನೂ ಕೂಡ ಡೆಪಾಸಿಟ್ ತಗೊಂಡಿರಲಿಲ್ಲ ಒಂದು ಒಕ್ಕಲಿಗರ ಭದ್ರಕೋಟೆ ಇನ್ನೊಂದು ಅಹಿಂದ ಭದ್ರಕೋಟೆ ಎರಡರಲ್ಲೂ ಕೂಡ ಚುನಾವಣೆಯನ್ನು ಗೆಲ್ಲೋದನ್ನು ಯಾವ ರೀತಿ ಅನ್ನೋದನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತೋರಿಸ್ಕೊಟ್ಟಿದ್ದಾರೆ ನಂದು ಕೂಡ ಅದರಲ್ಲಿ ಅಲ್ಪ ಕೊಡುಗೆ ಆದರೂ ಸಹ ಇದ್ದೇ ಇದೆ ಪರ್ಟಿಕ್ಯುಲರ್ ಆಗಿ ಹಾಸನ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಒಂದಷ್ಟು ಜನ ಅವ್ರು ಮನೇಲಿ ಲೀಡ್ ಲೆಗ್ ಹಾಕೊಳ್ಳಿ ನೀವು ಅಂತ ಹೇಳ್ತಾರೆ ಮತ್ತೊಂದಷ್ಟು ಜನ ಹೇಳ್ತಾರೆ ಇಲ್ಲ ಆಟ ಬಾಕಿ ಇದೆ ರಿಯಲ್ ಆಟ ಈ ಸಲ ಶುರು ಆಗುತ್ತೆ ಅಂತ ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ ನೇರವಾಗಿ ಹೇಳಬೇಕಂದ್ರೆ ರೇವಣ್ಣ ಅವ್ರು ನಾನು ನಿಂತ್ಕೋತೀನಿ ಮತ್ತೊಂದು ಕಡೆ ಹೇಳ್ತಾರೆ ಯಾರು ಬೇಕಾರು ನಿಂತ್ಕೊಳ್ಳಿ ದೇವೇಗೌಡರೇ ಬಂದು ನಿಂತ್ಕೊಳ್ಳಿ ಅಂತ ಹೇಳುವಂಥ ಕಾರ್ಯಕರ್ತರು ಕೂಡ ಇದೆ ಇದಾರೆ ನಮ್ಮಲ್ಲಿ ರೆಕಾರ್ಡ್ ಆಗಿದೆ ಈ ಇಂಟರ್ವ್ಯೂಗೆ ಮುಂಚೆ ಅದು ಅಪ್ಲೋಡ್ ಆಗುತ್ತೆ ಅದನ್ನ ನೋಡ್ಬಿಟ್ಟು ಕಾಮೆಂಟ್ ಮಾಡೋಕ್ಕೆ ಮುಂಚೆ ಆ ವೀಡಿಯೋಗಳನ್ನ ನೋಡಿ ಆಯಿತಾ ಅಂಥ ಜನಗಳು ಕೂಡ ಇದ್ದಾರೆ ಏನಾರು ವ್ಯತ್ಯಾಸ ಅನ್ನಿಸ್ತಿದೆಯಾ ನೋಡಿ ಗಮನಿಸ್ಬೇಕಾಗಿರೋದು ವಿಚಾರ ಒಂದೇ ಮಾಜಿ ಪ್ರಧಾನಿಗಳ ತವರು ಜಿಲ್ಲೆ ಐವತ್ತು ವರ್ಷದಿಂದ ತಮ್ಮದೇ ಆದ ಶಕ್ತಿಯನ್ನು ಇಟ್ಕೊಂಡಿರೋ ಅಂಥ ಜಿಲ್ಲೆ ಅದರ ಜೊತೆಯಾಗಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ರೇವಣ್ಣವ್ರ ನಾಲ್ಕು ಸಲ ಮಂತ್ರಿ ಅವ್ರ ಮಗ ರೇವಣ್ಣವ್ರ ಮಗ ಎಂ ಪಿ ಹಾಸನ್ಗೆ ಇನ್ನೊಬ್ಬ ಮಗ ಎಮ್ ಎಲ್ ಸಿ ಏಳು ಕಾರ್ ಜನ ಶಾಸಕರು ಅಷ್ಟೂ ಜನರ ವಿರೋಧಿ ಯಾರಪ್ಪ ಅಂತೇಳಿ ಹೇಳಿದ್ರೆ ಒಬ್ಬ ಸಾಮಾನ್ಯ ಕುಟುಂಬದ ಸಾಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಅಂದರೆ ಅವರೆಲ್ಲರಿಗೂ ನಾನು ಒಬ್ಬನೇ ಟಾರ್ಗೆಟ್ ಆಗಿದ್ದೀನಿ ಅಂತೇಳಿ ಹೇಳಿದ್ರೆ ನನ್ನ ಜೊತೆ ಇರೋ ಜನರ ಶಕ್ತಿ ಎಷ್ಟು ಅನ್ನೋದನ್ನು ಯೋಚನೆ ಮಾಡಿ ಪ್ರೀತಮ್ ಗೌಡ ನಗಣ್ಯ ನಾನು ವೈಯಕ್ತಿಕವಾಗಿ ನನ್ನ ಬಗ್ಗೆ ಹೇಳ್ಕೊಳ್ತಿಲ್ಲ ಆದರೆ ನನ್ನ ಜೊತೆ ಇರೋ ಶಕ್ತಿ ಯಾವ ರೀತಿ ಇದೆ ನನ್ನ ಕಾರ್ಯಕರ್ತರು ತಂಡ ಯಾವ ರೀತಿ ಇದೆ ಮತದಾರರು ನನ್ನ ಬಗ್ಗೆ ಇರೋ ಪ್ರೀತಿಗೆ ಯಾವ ರೀತಿ ಹೆದರಿದ್ದಾರೆ ಅಂತೇಳಿ ಹೇಳಿದರೆ ಬರೀ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟು ಯಾರು ಅಭ್ಯರ್ಥಿ ಆಗಬೇಕು ಅನ್ನೋ ಚರ್ಚೆಗೆ ಎರಡು ತಿಂಗಳಿಂದ ಕುಟುಂಬದಲ್ಲಿ ಚರ್ಚೆ ಆಗ್ತಿದೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿದೆ ಅವ್ರ ಮೀಟಿಂಗ್ಗಳಲ್ಲಿ ಚರ್ಚೆ ಆಗ್ತಿದೆ ಆದರೂ ಇನ್ನೂ ಫೈನಲೈಸ್ ಮಾಡೋಕ್ಕಾಗಿಲ್ಲ ಎಲ್ಲ ದೇವ್ರ ಮರೆ ಹೋಗಿ ಬಂದರು ಎಲ್ಲ ಸರ್ವೆಗಳ ಹೋಗಿ ಬಂದರು ಅಂತಿಮ ರಿಸಲ್ಟ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ದೇವರು ಹೊರ ಕೊಡ್ತಿಲ್ಲ ಸರ್ವೇನೂ ಅವ್ರ ಪರ ಇಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತೇಳಿ ಅಲ್ಲಿ ಯೋಚನೆ ಮಾಡೋದಕ್ಕೋಸ್ಕರ ಅಂತ ಕೆಲಸವನ್ನು ಮಾಡ್ತಾಯಿದ್ದಾರೆ ನಾನು ಭಾಳ ಸೋಬರಾಗಿ ಭಾಳ ಹಂಬಲಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಕ್ಷೇತ್ರದ ಮತದಾರರು ನಾನು ಮಾಡಿರೋ ಅಂಥ ಕೆಲಸಕ್ಕೆ ಕೂಲಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನನ್ನ ಕ್ಷೇತ್ರದ ಕಾರ್ಯಕರ್ತರು ಪ್ರೀತಮ್ಗೌಡ ನಮ್ಮ ಸಹೋದರ ನಮ್ಮೆಲ್ಲರ ನಾಯಕ ಅನ್ನೋದನ್ನು ಒಪ್ಪಿ ಅವರೇ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಇವತ್ತು ನಿಮ್ಮ ಹತ್ರ ಕೂತಿಗೆ ಮಾತಾಡ್ತಿದ್ದೀನಿ ನೀವು ಇಪ್ಪತ್ತು ಮೂವತ್ತು ಹಳ್ಳಿಗೆ ಹೋದರೆ ನನ್ನ ಪರವಾಗಿ ಪ್ರೀತಮಣ್ಣ ಗೆಲ್ಲಬೇಕು ಅನ್ನೋದಕ್ಕೆ ಯಾವ ರೀತಿ ಪರಿಶ್ರಮ ಆಗ್ತಿದ್ದಾರೆ ಅಂತ ಒಮ್ಮೆ ನಿಮ್ಮ ನೆಟ್ವರ್ಕ್ ಇದ್ದರೆ ಚೆಕ್ ಮಾಡ್ಕೊಂಡು ಬನ್ನಿ ಆ ನೆಟ್ವರ್ಕು ಆ ತಂಡ ವಿರೋಧ ಪಕ್ಷದವ್ರಿಗಿಲ್ಲ ಅವ್ರ ಜೊತೆ ಓಡಾಡೋಂಥ ಪಟಾಲಮ್ಗಳು ಪಟಾಲಂಗಳು ಅವ್ರಿಗೆ ಕ್ಯಾಂಡಿಡೇಟ್ ಮಾಡಬೇಕು ಅಂತ ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಒಂದು ಹತ್ತು ಜನ ಅವ್ರ ಜೊತೆ ಇರ್ತಾರೆ ಇನ್ನೊಂದು ಇಪ್ಪತ್ತು ಜನ ನಮ್ಮ ಅಣ್ಣಂಗೆ ಕೊಟ್ಟರು ಒಳ್ಳೆಯದಾಗುತ್ತೆ ಅಂತೇಳಿ ಹೇಳಿ ಇನ್ನೊಬ್ಬರು ಅಭ್ಯರ್ಥಿ ಜೊತೆ ಇರ್ತಾರೆ ಆದರೆ ನೈಜವಾಗಿ ಗ್ರೌಂಡಿಗೆ ಹೋಗಿ ಜನಸಾಮಾನ್ಯರಿಗೆ ರೇಷನ್ ಕಾರ್ಡ್ ಮಾಡಿಸ್ಕೊಡೋದಾಗಲಿ ಅವರಿಗೆ ವೃದ್ಧಾಪ್ಯ ವೇತನ ಮಾಡಿಕೊಡೋದಾಗಲಿ ಅವ್ರು ಕೋವಿಡ್ ಸಂದರ್ಭದಲ್ಲಿ ಆದಂಥ ಸಂದ್ ಕಷ್ಟದ ಸಂದರ್ಭದಲ್ಲಿ ಏನಾದರೂ ಸ್ಪಂದಿಸಿರೋ ಅಂಥದ್ದು ಏನಾದರೂ ನೀವು ಇಡೀ ಕ್ಷೇತ್ರದಲ್ಲಿ ಸರ್ವೆ ಮಾಡಿದ್ರೆ ಚುನಾವಣೆ ಒಂದು ಭಾಗ ಈ ಕಡೆ ತೆಗೆದಿಟ್ಬಿಡಿ ಯಾರು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂತೇಳಿ ಹೇಳಿದ್ರೆ ಅದು ಪ್ರೀತಮ್ ಗೌಡ ಮತ್ತು ಅವ್ರ ತಂಡ ಅನ್ನೋದು ಪ್ರತಿ ಮನೆಗೆ ತಲುಪಿರುವಂಥ ವಿಚಾರ ಎರಡೂ ಕೋವಿಡ್ ವೇವ್ನಲ್ಲಿ ನಮ್ಮ ಕಾರ್ಯಕರ್ತರು ಒಂದಿನೂ ಕೂಡ ಮನೇಲಿ ಕೂರಲಿಲ್ಲ ಪ್ರತಿ ಮನೆಗೆ ತಲುಪಿದ್ದೀವಿ ಪ್ರತಿ ಮನೆಯ ಕಷ್ಟಕ್ಕೆ ನಾವು ಸ್ಪಂದಿಸಿರುವಂಥ ಕೆಲಸವನ್ನು ಮಾಡಿದ್ದೀರಿ ಚುನಾವಣೆಗೆ ಅಂತ ಮಾಡೋದಿದ್ರೆ ಈಗ ಬಂದು ಅವ್ರ ಥರನೇ ನಾನು ಚುನಾವಣೆ ಮಾಡ್ತಾ ಇದ್ದೆ ನಾನು ರಾಜಕಾರಣಿ ಅಲ್ಲ ಸಮಾಜ ಸೇವಕ ಸಮಾಜದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಜನಪ್ರತಿನಿಧಿಯಾಗಿ ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಜನಸಾಮಾನ್ಯರ ಕೆಲಸ ಮಾಡೋದ್ರ ಜೊತೆಯಾಗಿ ನಾನು ಕೂಡ ನಾಯಕನಾಗಬೇಕು ಅನ್ನೋ ಹಂಬಲ ಇದೆ ಆ ನಾಯಕತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಯಾವೆಲ್ಲ ಮಾರ್ಗಗಳಿದೆ ಆ ಎಲ್ಲ ಮಾರ್ಗವನ್ನು ನಾನು ಈ ಸಂದರ್ಭದಲ್ಲಿ ಅಳವಡಿಸ್ಕೊಂಡು ನಾನು ಗುರಿ ತಲುಪುವಂಥ ಕೆಲಸವನ್ನು ಮಾಡ್ತೀನಿ ನಾನು ರಾಜಕಾರಣಿಯಲ್ಲ ನಾನು ಸಮಾಜ ಸೇವಕ ಜನಸೇವೆ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇದೆ ಅದು ಆಮೇಲೆ ಕೇಳ್ತೀನಿ ಅದಕ್ಕಿಂತ ಮೊದಲು ಇವತ್ತು ಕೂಡ ನೋಡಿದೆ ಇಡೀ ಆಸನ ಸುತ್ತಾಡ್ತಿದ್ರು ವಾಟ್ಸಾಪ್ ಗ್ರೂಪ್ ಅಪ್ಪ ಮಾಡಿದ್ರೆ ಬೈಟು ಪ್ರೀತಮ್ ಗೌಡ್ರದೇ ವೈರಲ್ಲು ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೀನಿ ಐವತ್ತು ಸಾವಿರಕ್ಕಿಂತ ಒಂದು ಮತ ಕಡಿಮೆ ಬಂದರೆ ಕೂಡ ರಾಜಕೀಯ ಸನ್ಯಾಸತ್ವ ಸ್ಮಾಲ್ ಕರೆಕ್ಷನ್ನು ರಾಜಕೀಯ ಸನ್ಯಾಸತ್ವ ತಗೊಳ್ತೀನಿ ಅಂತೇಳಿಲ್ಲ ಮತ ಅಷ್ಟು ಬರಲಿಲ್ಲ ಹೇಳಿದ್ರು ವಾಪಸ್ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದೀನಿ ವಾಪಸ್ ಎಲೆಕ್ಷನ್ ಮಾಡ್ತೀನಿ ಹಾಂ ಕಾನ್ಫಿಡೆನ್ಸ್ ಯಾಕೆ ಅಂತೇಳಿ ಹೇಳಿದರೆ ಹಾಸನ ವಿಧಾನಸಭಾ ಕ್ಷೇತ್ರ ಒಂದು ಪಾಲ್ಟನ್ ಪಾಪ್ಯುಲೇಷನ್ ಇರೋಂಥದ್ದು ಎಲ್ಲ ಸಮಾಜದ ಎಲ್ಲ ಜನಾಂಗದ ಸಭ್ಯ ಜನರು ಎಜುಕೇಟೆಡ್ ಕ್ಲಾಸ್ ಇರೋವಂಥದ್ದು ಇದು ಒಳೆನರಸೀಪುರ ಚನ್ನರಪಟ್ಟಣ ಥರ ಅಲ್ಲ ಯಾರು ಬಂದು ನನ್ನ ವಿರುದ್ಧವಾಗಿ ರಾಜಕಾರಣ ಮಾಡ್ತಿದ್ದಾರೆ ಅವರು ಭಾಳಷ್ಟು ಸಮಸ್ಯೆಯನ್ನು ಹಾಸನ ನಗರಕ್ಕೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾಡಿದ್ದಾರೆ ಮತ್ತು ಅವ್ರ ಐಡಿಯಾಲಜಿ ಮತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಜುಕೇಟೆಡ್ ಕ್ಲಾಸು ಮತ್ತು ಕಲ್ಚರ್ ಕ್ಲಾಸ್ಗೆ ಇರೋವಂಥ ಏನು ಐಡಿಯಾಲಜಿ ಇದೆ ಆ ಐಡಿಯಾಲಜಿ ಅವ್ರಿಗೆ ಹೊಂದೋದಿಲ್ಲ ಇದು ಪಾಳ್ಯಗಾರಿಕೆ ಸಂಸ್ಕೃತಿಗೆ ಒಗ್ಗಲ್ಲ ಹಾಸನ ವಿಧಾನಸಭಾ ಕ್ಷೇತ್ರ ಸರ್ವಾಧಿಕಾರಿ ಧೋರಣೆಗೆ ಒಗ್ಗೋದಿಲ್ಲ ಕುಟುಂಬ ರಾಜಕಾರಣಕ್ಕೆ ಒಗ್ಗೋದಿಲ್ಲ ಇಲ್ಲೇನಿದ್ರು ಸಾಮಾನ್ಯ ಜನರ ಸಾಮಾನ್ಯ ವ್ಯಕ್ತಿ ಶಾಸಕನಾಗಬೇಕು ಹನುಮೇಗೌಡರು ಐದು ಬಾರಿ ಶಾಸಕರಾಗಿರುವ ಒಬ್ಬರು ಸಾಮಾನ್ಯ ಕುಟುಂಬದ ಸಾಮಾನ್ಯ ವ್ಯಕ್ತಿ ಎಚ್ ಎಸ್ ಪ್ರಕಾಶಣ್ಣವರು ಸಾಮಾನ್ಯ ಕುಟುಂಬದ ಸಾಮಾನ್ಯ ವ್ಯಕ್ತಿ ಪ್ರೀತಮ್ ಗೌಡ ಒಬ್ಬ ಸಾಮಾನ್ಯ ಕುಟುಂಬದ ಸಾಮಾನ್ಯ ವ್ಯಕ್ತಿ ಈ ರೀತಿಯಾಗಿ ಜನ ಯಾರು ಸಂಭಾವಿತರು ಇರ್ತಾರೆ ಯಾರು ಸ್ಥಳೀಯವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾರೋ ಹೊರತು ನಾನು ಐವತ್ತು ವರ್ಷದಿಂದ ಇಂದ ನಮ್ಮ ಜಿಲ್ಲೆ ನನ್ನ ಹಿಟ್ಟದಲ್ಲಿದೆ ನಾನು ಹೇಳಿದ್ದೇ ಆಗೋದು ಈ ಧೋರಣೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಮತದಾರರು ಸೊಪ್ಪು ಹಾಕಲ್ಲ ಉಪ್ಪು ಹಾಕಲ್ಲ ಅದು ಖಾಲಿ ಬಾತಾಗಿರುತ್ತೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ದರ್ಪದಿಂದ ಹೇಳ್ತಿಲ್ಲ ಬೇರೆ ಯಾರು ಅಭ್ಯರ್ಥಿ ಆದರೆ ಚುನಾವಣೆ ಮಾಡಬೇಕು ಆದರೆ ಅವ್ರ ಧೋರಣೆಗೆ ಅವರು ಬಂದು ನಿಲ್ಲ ಅಂಥ ಸಂದರ್ಭದಲ್ಲಿ ಜನ ಬೇಸತ್ತಿದ್ದಾರೆ ಅನ್ನೋದನ್ನು ಒಂದು ಯಾವುದೇ ಆಗಲಿ ಸ್ಕೇಲ್ ಇರಬೇಕಲ್ಲ ಐ ಎಸ್ ಐ ಸ್ಟ್ಯಾಂಡರ್ಡ್ ಥರ ನೀವು ಬಂದರೂ ಸೋಲ್ತೀರಿ ಹೇಳಿದ್ರೆ ಹಂಗಾರೆ ಒಂದು ಹೋಟೆಲ್ ಸೋಲಿಸ್ತೀರಾ ಹತ್ತು ಹೋಟಲ್ ಸೋಲಿಸ್ತೀರಾ ಅಂತ ಹೇಳ್ತಾರಲ್ಲ ಅದಕ್ಕೆ ನಿಮ್ಮ ಸೋಲು ಎಷ್ಟು ಮಾರ್ಜಿನ್ ಇರುತ್ತೆ ಅಂದರೆ ಕನಿಷ್ಠ ಐವತ್ತು ಸಾವಿರ ಅನ್ನೋದನ್ನು ಒಂದು ಸ್ಕೇಲಲ್ಲಿ ಹೇಳಿದ್ದೀನಿ ಆ ಸ್ಕೇಲಿಗೆ ಬದ್ಧವಾಗಿದ್ದೀನಿ ಆದರೆ ಯಾಕೆ ಐವತ್ತು ಸಾವಿರನೇ ಹೇಳಿದ್ರಿ ಯಾಕೆ ಅರವತ್ತು ಸಾವಿರ ಇಲ್ಲ ಯಾಕೆ ನಲ್ವತ್ತು ಸಾವಿರ ಇಲ್ಲ ಅಂದರೆ ಜನ ನಿಮ್ಗೆ ಯಾವ ಮಟ್ಟಕ್ಕೆ ತಿರಸ್ಕಾರ ಮಾಡ್ತಾರೆ ಅಂತೇಳಿ ಹೇಳಿದ್ರೆ ಬಿ ಎಮ್ ರೋಡ್ ಹೊಡೆದಿದ್ದೀರಿ ಸ್ವಾಮಿ ದಾಸರ ಕೊಪ್ಪಲು ಸತ್ಮಂಗ್ಲಾಜ್ ಜಾಗ ಹಾಳು ಮಾಡಿದ್ದೀರಿ ಐ ಐ ಟಿ ಜಾಗ ರೈತರಿಗೆ ಪರಿಹಾರ ಕೊಡದೇ ಇರೋಂಗೆ ಹಾಳು ಮಾಡ್ತಾಯಿದ್ದೀರಿ ನಮ್ಮ ಏರ್ಪೋರ್ಟಿಗೆ ಎಷ್ಟು ಜಾಗ ಬೇಕೋ ಅದಕ್ಕಿಂತ ಜಾಸ್ತಿ ರೈತರು ಜಾಗ ಬೆಲೆ ಬಾಳೋ ಜಾಗನ ತೆಗೆದುಕೊಂಡು ಅವ್ರಿಗೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಪರಿಹಾರ ಕೊಡ್ತೀನಿ ಅಂತೀರಿ ಒಂದೇ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿರಲಿಲ್ಲ ನಿಮ್ಮ ಕುಟುಂಬದಿಂದ ಮೂರು ಬಾರಿ ಒಬ್ಬರು ಮುಖ್ಯಮಂತ್ರಿಯಾಗಿ ಒಂದು ಸಲ ಪ್ರಧಾನಮಂತ್ರಿಯಾಗಿ ನೀವು ನಾಲ್ಕು ಸಲ ಮಂತ್ರಿ ಆದರು ಅವ್ರು ಓಡಾಡೋ ರಸ್ತೆ ಒಳೆನರಸೀಪುರದಿಂದ ಹಾಸನ ಫೋರ್ ಲೈನ್ ಮಾಡ್ಕೊಳ್ತಾರೆ ಎನ್ ಎಚ್ ಓ ಫೋರ್ ಲೈನ್ ಇದೆ ಆದರೆ ಹೃದಯ ಭಾಗದಿಂದ ಮನೆಗಳಿಗೆ ಅಂಥ ರಸ್ತೆ ಪೂರ ಗುಂಡಿ ಬಿದ್ದಿರುತ್ತೆ ಯಾವುದೇ ರಸ್ತೆ ಇರೋದಿಲ್ಲ ಇದು ಕಳೆದ ಇಪ್ಪತ್ತೈದು ವರ್ಷದಿಂದ ನಡೆದು ಬಂದಂಥದ್ದು ನಾನೊಬ್ಬ ಸಾಮಾನ್ಯ ಕುಟುಂಬದವನಾಗಿರೋದ್ರಿಂದ ಸಾಮಾನ್ಯ ಜನರ ನೋವೇನಿದೆ ಕಷ್ಟ ಏನಿದೆ ಅಂತ ಗೊತ್ತಿರೋ ಕಾರಣಕ್ಕೆ ಅವ್ರಿಗೇನು ಬೇಕು ಅನ್ನೋ ಕೆಲಸವನ್ನು ನಾನು ಮಾಡಿದ್ದೀನಿ ಫುಡ್ ಕೋರ್ಟು ಸಾಮಾನ್ಯ ಜನರು ಪ್ರತಿದಿನ ಹೋಗಿ ಹೋಟ್ಲಲ್ಲಿ ಇಪ್ಪತ್ತೈದು ರೂಪಾಯಿ ಕಾಫಿ ಕುಡಿಯೋಕಲ್ಲ ಹತ್ತು ರೂಪಾಯಿಗೂ ಕಾಫಿ ಸಿಗಬೇಕು ಹಾಗಾಗಿ ಫುಡ್ ಕೋರ್ಟಲ್ಲಿ ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ರು ಅವ್ರಿಗೊಂದು ಸೂರು ಕೊಡುವಂಥ ಕೆಲಸ ಮಾಡಿದ್ದೀವಿ ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಒಂದು ಆಶ್ರಯ ಆಗುತ್ತೆ ಮಾಡ್ತೀನಿ ಈ ಕಾನ್ಸೆಪ್ಟ್ ಹೆಂಗೆ ಬಂತು ಇದು ಅಂತ ಯಾಕಂದರೆ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಎಲ್ಲರೂ ಕೂಡ ನೈಟ್ ಫುಡ್ ಸ್ಟ್ರೀಟ್ ಇದೆ ಆದರೆ ಅವ್ರಿಗೊಂದು ಸೂರು ಕೊಡಬೇಕು ಅನ್ನೋ ಈ ಕಾನ್ಸೆಪ್ಟ್ ಹೆಂಗೆ ಬಂತು ಯಾರಾದರೂ ಹೇಳಿದ್ರಾ ಅಥವಾ ನಿಮಗೆ ಬಂತು ನೀವೇ ಹೇಳ್ತಾ ಇದ್ದೀರಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ ಅಂತ ಇಲ್ಲ ಅಂತೇಳಿ ಹೇಳಿದ್ರೆ ಹೊಸ ಕಾನ್ಸೆಪ್ಟ್ ಇರುತ್ತೆ ಆ ಹೊಸ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂದರೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದರೆ ಮಾತ್ರ ಇರುತ್ತೆ ನೀವು ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆ ಏನಾಗ್ತಿತ್ತು ಮಳೆ ಬಂದಂಥ ಸಂದರ್ಭದಲ್ಲಿ ಟಾರ್ಪಲ್ ಹಾಕೋರು ಬಿಸಿಲಿದ್ದಂಥ ಸಂದರ್ಭದಲ್ಲಿ ಮರದ ಕೆಳಗೆ ಅಂತ ಪರಿಸ್ಥಿತಿ ಇರ್ತಿತ್ತು ಪಾರ್ಕಿಂಗ್ ಅವ್ಯವಸ್ಥೆ ಆಗ್ತಾಯಿತ್ತು ಇದೆಲ್ಲವನ್ನು ಮನಗೊಂಡು ಅವರಿಗೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರನ್ನು ಕೊಡಬೇಕು ಆ ಮುಖೇನ ಕೇವಲ ಇನ್ನೂರೈವತ್ತು ಅಂಗಡಿ ಇದ್ದರೂ ಕೂಡ ಇವತ್ತು ನೀವು ದಯಮಾಡಿ ನಾನು ಇಂಟರ್ವ್ಯೂ ಮುಗಿದ ಮೇಲೆ ಎರಡೂ ಫುಟ್ ಕೋರ್ಟ್ಗೆ ಹೋಗಿ ಕನಿಷ್ಠ ಮೂರರಿಂದ ನಾಲ್ಕು ಸಾವಿರ ಜನ ಪ್ರತಿ ಫುಟ್ ಕೋರ್ಟಲ್ಲಿ ಇರ್ತಾರೆ ಅಂದರೆ ಅವರ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ಅಂತೇಳಿ ಹೇಳಿದರೆ ಒಂದು ಸಿಂಕ್ ಇರಬೇಕು ಇನ್ನೊಂದು ಕುಡಿಯೋ ನೀರಿನ ಘಟಕ ಇಟ್ಟು ಅದರಿಂದ ಬರುವಂಥ ಶುದ್ಧ ನೀರಲ್ಲಿ ಅವರು ಆ ಫುಡ್ಡನ್ನು ಕುಕ್ ಮಾಡಬೇಕು ಮತ್ತೊಂದು ಡ್ರೈನೇಜ್ ಸಿಸ್ಟಮ್ ಮಾಡೋದ್ರ ಮುಖೇನ ಅಲ್ಲಿ ಬರುವಂಥ ಎಲ್ಲ ಗ್ರಾಹಕರಿಗೂ ಕೂಡ ಉತ್ತಮ ದರ್ಜೆಯ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದು ವ್ಯವಸ್ಥಿತವಾದಂಥ ಫುಡ್ ಕೊಟ್ಟು ನಮ್ಮ ಹಾಸನದ ನಾಲ್ಕು ದಿಕ್ಕಿನಲ್ಲಿ ಮಾಡೋವಂಥ ಕೆಲಸವನ್ನು ಮಾಡಿದ್ದೀನಿ ಇದಕ್ಕೆ ನೂರು ಕೋಟಿ ಖರ್ಚಾಗೋದಿಲ್ಲ ಅದರ ಕಾಮನ್ ಸೆನ್ಸ್ ಇರಬೇಕು ಕ್ರಿಯಾಶೀಲತೆ ಇರಬೇಕು ಆ ಕ್ರಿಯಾಶೀಲತೆ ಇದೆ ಅನ್ನೋ ಕಾರಣಕ್ಕೆ ಒಬ್ಬ ಇಂಜಿನಿಯರ್ ಪದವೀಧರ ಅನ್ನೋ ಕಾರಣಕ್ಕೆ ನನ್ನ ಮೂವತ್ತೈದನೇ ವರ್ಷದಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಅಲ್ಲದೇ ಇದ್ದರೂ ಕೂಡ ಒಬ್ಬ ಕೌನ್ಸಿಲರ್ ಆಗಿಲ್ಲದೇ ಇದ್ದರೂ ಕೂಡ ಯಾವ ಎಲೆಕ್ಷನ್ ಫೇಸ್ ಮಾಡದೇ ಇದ್ದರೂ ಕೂಡ ನನ್ನಲ್ಲಿ ಇರುವಂಥ ಕ್ರಿಯಾಶೀಲತೆಯನ್ನು ಗಮನಿಸಿ ಹಾಸನ ವಿಧಾನಸಭಾ ಕ್ಷೇತ್ರದ ನಮ್ಮ ಎಜುಕೇಟೆಡ್ ಕ್ಲಾಸು ಮತ್ತು ಸಂಭಾವಿತ ಮತದಾರರು ಅವತ್ತೇ ತೀರ್ಮಾನ ಮಾಡಿದ್ರು ನನ್ನನ್ನು ಶಾಸಕ ಮಾಡಬೇಕು ಅಂತ ಅವ್ರು ಶಾಸಕ ಮಾಡಿದಂಥ ಸಂದರ್ಭದಲ್ಲಿ ನಾನು ಅವ್ರು ಇಟ್ಟಿರೋ ವಿಶ್ವಾಸನ ಉಳಿಸ್ಕೋಬೇಕು ಅಂತ ಹೇಳಿದ್ರು ಹೊಸತನವನ್ನು ಕೊಡಬೇಕು ಆ ಹೊಸತನವನ್ನು ಕೊಟ್ಟಿದ್ದೀನಿ ಆ ಹೊಸತನನೇ ನನ್ನನ್ನು ಕಾಪಾಡುತ್ತೆ ಅದಕ್ಕೆ ನಾನು ಆ ಗ್ಯಾಪನ್ನು ಹೇಳಿದ್ದು ಎಷ್ಟು ಒಟ್ಟು ಗ್ಯಾಪ್ ಆಗುತ್ತೆ ಹೇಳಿದ್ನಲ್ಲ ಅವ್ರು ಇನ್ನೂ ಹಳೇ ಕಾಲದ ಓಬೆರಾಯನ್ ಕಾಲದಲ್ಲಿ ಇದ್ದಾರೆ ಇವಾಗ ಕಾಲ ಬದಲಾಗ್ಬಿಟ್ಟಿದೆ ಅವತ್ತಿನ ಏನು ಪದ್ಮಿನಿ ಗಾಡಿ ಇತ್ತಲ್ಲ ಆ ಪ್ರೀಮಿಯರ್ ಪದ್ಮಿನಿ ಗಾಡಿ ಇತ್ತಲ್ಲ ಆ ಗಾಡಿನೇ ಸಾವುಕಾರ ಗಾಡಿ ಅನ್ಕೊಂಡಿದರೆ ಈಗ ಬೆಂಜ್ ಬಂದಿದೆ ಬಿ ಎಮ್ ಡಬ್ಲ್ಯೂ ಬಂದಿದೆ ಅವ್ರಿಗೆ ಮಾಹಿತಿ ಕಡಿಮೆ ಇರುತ್ತೆ ಆ ಗುಂಗಲೆ ಇರ್ತಾರೆ ಅದಕ್ಕೆ ದಯಮಾಡಿ ಬನ್ನಿ ಚುನಾವಣೆಗೆ ನಿಲ್ಲಿ ಅಂತ ಹೇಳ್ತಾ ಇದ್ದೀನಿ ಚುನಾವಣೆಗೆ ಮೇಲೆ ಯಾವುದು ಹೊಸ ಕಾರವನ್ನು ಅದನ್ನು ತೋರಿಸೋ ಅಂಥ ಕೆಲಸವನ್ನು ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಮಾಡ್ತಾರೆ ಮತ್ತೊಂದು ಕಡೆ ಈಗಾಗಲೇ ಇವತ್ತು ಪ್ರೀತಮ್ ಗೌಡ್ರು ಸಿಗಬಹುದು ಮಾತಾಡ್ಬೋದು ಕರ್ನಾಟಕ ಟಿ ವಿ ಜೊತೆ ಅಂತ ಒಂದು ಪೋಸ್ಟ್ ಹಾಕಿದ್ವಿ ಒಂದಷ್ಟು ಜನರ ಏನಿತ್ತು ಅಂದರೆ ಸರಿ ಹಣ ಬಲ ಇಲ್ಲ ಪೊಲಿಟಿಕಲ್ ಬ್ಯಾಗ್ರೌಂಡ್ ಇಲ್ಲ ಯಾವುದೇ ರೀತಿಯ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ನಿಂತಿಲ್ಲ ಹೇಗೆ ಶಾಸಕರಾಗಬೇಕು ಅದಕ್ಕೆ ಏನು ಮಾರ್ಜಿನ್ ಏನು ಅಂದರೆ ಹೊಸದಾಗಿ ರಾಜಕೀಯಕ್ಕೆ ಬರಬೇಕು ರಾಜಕೀಯವನ್ನು ಬದಲಾಯಿಸಬೇಕು ಕೇವಲ ಹಣ ಬಲದಿಂದ ಮಾತ್ರ ರಾಜಕೀಯ ಮಾಡೋದಲ್ಲ ಜನರ ಜೊತೆ ಬೆರೆತು ರಾಜಕೀಯವನ್ನು ಮಾಡ್ಬೋದು ಅನ್ನೋ ಫಾರ್ಮುಲಾ ಫಾರ್ಮುಲಾದ ಸೀಕ್ರೆಟ್ ಏನು ತುಂಬ ಜನ ಕೇಳಿದ್ದಾರೆ ಅವ್ರಿಗೆ ನೀವು ಉತ್ತರಿಸು ನೋಡಿ ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದೆ ಎರಡು ಲಕ್ಷಕ್ಕೂ ಹೆಚ್ಚು ಸಂಬಳವನ್ನು ತಿಂಗ್ಳಿಗೆ ತೆಗೆದುಕೊಡ್ತಿದ್ದಂಥ ಸಂದರ್ಭ ನನ್ನ ಶ್ರೀಮತಿಯವರು ಡಾಕ್ಟ್ರು ಅವರು ಕೂಡ ಕೆಲಸ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ನಾನೊಂದು ತೀರ್ಮಾನ ಮಾಡಿದೆ ನಾನು ಹಾಸನ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಚುನಾವಣೆಗೆ ನಿಲ್ಲಬೇಕು ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೆಂಟರ ಚುನಾವಣೆ ನಿಲ್ಲಬೇಕು ಅಂತ ಬಂದ ನಂತರ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ನೋ ಹೊರತು ಯಾವುದನ್ನು ಪ್ಲ್ಯಾನ್ ಮಾಡಿರಲಿಲ್ಲ ಏನು ಆಗಬೇಕು ಅನ್ನೋ ಗುರಿ ನಿಶ್ಚಯ ಇತ್ತು ಮಾರ್ಗ ಯಾವುದು ಅನ್ನೋದನ್ನು ಇಲ್ಲಿ ಬಂದ ಮೇಲೆ ಕಂಡು ಇಟ್ಕೊಂಡೆ ಗೊತ್ತಾಗಿದೆ ನೀವು ಹೇಳ್ಬೋದು ಕನ್ಫ್ಯೂಷನ್ಲಿರೋರಿಗೆ ನೋಡಿ ನೀವು ಹಾಸನದಲ್ಲಿ ಹಾಸನ ಸ್ಟ್ರಾಟಜಿ ಯೂಸ್ ಮಾಡಬೇಕು ಮೈಸೂರಲ್ಲಿ ಮೈಸೂರು ಸ್ಟ್ರಾಟಜಿ ಯೂಸ್ ಮಾಡಬೇಕು ಮಂಡ್ಯದಲ್ಲಿ ಮಂಡ್ಯ ಸ್ಟ್ರಾಟಜಿ ಯೂಸ್ ಮಾಡಬೇಕು ಆದರೆ ಎಲ್ಲದಕ್ಕೂ ಒಂದೇ ಕಾಮನ್ ಫ್ಯಾಕ್ಟರು ಬದ್ಧತೆ ಇರಬೇಕು ಕಾಂಪ್ರಮೈಸ್ ಪೊಲಿಟಿಕ್ಸ್ ಮಾಡಬಾರ್ದು ಯಾವುದೇ ಸಂದರ್ಭ ಆದರೂ ಕೂಡ ನಾವು ಪ್ರತಿನಿಧಿಸುವಂಥ ಪಾರ್ಟಿಗೆ ಬದ್ಧತೆಯಿಂದ ಇರಬೇಕು ಪಾರ್ಟಿನ ತಾಯಿ ಅಂತ ಭಾವಿಸಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಹೋದರೆ ಯಾವುದೇ ಕಾರಣಕ್ಕೂ ನಮಗೆ ಭಗವಂತನ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಆ ಡೀಟೇಲಾಗಿ ಹೇಳ್ತೀನಿ ಯಾವ ಥರ ನಾನು ಶಾಸಕ ಆದಂಥ ಒಂದು ದಿನ ಸಾಕ್ಷ್ಯಚಿತ್ರ ಮಾಡಿಸಿ ಅದನ್ನು ಒಂದು ನನ್ನ ಕತೆ ಅಂತೇಳಿ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಆದ ನಂತರ ಪ್ರೀತಮ್ ಗೌಡರು ಎರಡನೇ ಸಲ ಗೆದ್ದಿದ್ದಾರೆ ಆದರೆ ಮೊದಲನೇ ಸಲ ಗೆಲ್ಲೋದಕ್ಕೆ ಏನು ಪ್ರಯತ್ನ ಮಾಡಿದರು ಅಂತೇಳಿ ಹೇಳಿ ಒಂದು ಎಪಿಸೋಡ್ ಮಾಡಿ ಆ ಸಂದರ್ಭದಲ್ಲಿ ಗಂಟೆಗಟ್ಟಲೆ ಹೇಳಬೇಕಾಗತ್ತೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ನಿಮಗೂ ಕೂಡ ತುಂಬ ಎಲೆಕ್ಷನ್ ಟೈಮ್ ಬ್ಯುಸಿ ಇದ್ದೀರ ಕೊನೆಯದಾಗಿ ಒಂದಷ್ಟು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕ್ವಿಕ್ಕಾಗಿ ಹೋಗೋಣ ಅಂದರೆ ಈ ಸಲ ಬಿಜೆಪಿಗೆ ಎಷ್ಟು ಸೀಟು ಸೀಟ್ ನೂರೈವತ್ತು ಸೀಟು ಅಂತೇಳಿದೀವಿ ಒಂದು ಐದು ಸೀಟ್ ಆಚೆ ಹೆಚ್ಚೆ ಆಗ್ಬೋದು ನೂರೈವತ್ತೈದಾದರೂ ಹೆಚ್ಚಿಗೆ ಆಶ್ಚರ್ಯ ಪಡಬೇಡಿ ನೂರ ನಲ್ವತ್ತೈದಾದರೂ ಬೇಜಾರಾಗಬೇಡಿ ಯಾವುದೇ ಕಾರಣಕ್ಕೂ ಈ ಸಲ ಆಪ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ಆಪ್ರೇಷನ್ ಆಗಬೇಕಾಗಿರೋ ಅಂಥದ್ದು ಆಗೋಗಿದೆ ಏನು ಆಗಬೇಕಾಗಿತ್ತು ಯಾರಿಗೆ ಆಪ್ರೇಷನ್ ಆಗಬೇಕಿತ್ತು ಅವ್ರಿಗೆ ಆಗೋಗಿದೆ ವಿರೋಧ ಪಕ್ಷದವ್ರಿಗೆ ಅವ್ರಿಗೆ ಅವರೇ ಆಪ್ರೇಷನ್ ಮಾಡ್ಕೊಳ್ತಿದ್ದಾರೆ ಡಾಕ್ಟ್ರುಗಳಿಬ್ಬರು ಅಲ್ಲೇ ಇದ್ದಾರೆ ಒಬ್ಬರು ವಿರೋಧ ಪಕ್ಷದ ನಾಯಕರು ಇನ್ನೊಬ್ಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಇವ್ರು ಆಪ್ರೇಷನ್ ಮಾಡ್ತಾರೆ ಇವ್ರು ಅವ್ರಿಗೆ ಆಪ್ರೇಷನ್ ಮಾಡ್ತಾರೆ ಇನ್ನು ಜನತಾದಳಕ್ಕೆ ಬಂದರೆ ಕುಮಾರಣ್ಣ ರೇವಣ್ಣಗೆ ಆಪ್ರೇಷನ್ ಮಾಡ್ತಾರೆ ರೇವಣ್ಣ ಕುಮಾರಣ್ಣಂಗೆ ಆಪ್ರೇಷನ್ ಮಾಡ್ತಾರೆ ನಮ್ಮಲ್ಲಿ ಆ ಥರದ ಆಪ್ರೇಷನ್ ಅವಶ್ಯಕತೆನೇ ಇಲ್ಲ ನಮ್ಮದೇನಿದ್ರು ಜನರ ಮಧ್ಯೆ ಅಂಥದ್ದು ನಾವು ಹೋಗಿ ಕೆಲಸವನ್ನು ಮಾಡಿರೋ ಕೆಲಸವನ್ನು ಮೋದಿಯವರ ಕೊಡುಗೆಯನ್ನು ಯಡಿಯೂರಪ್ಪ ಸಾಹೇಬ್ರು ಮಾಡಿರೋಂಥ ಕೆಲಸವನ್ನು ಬೊಮ್ಮಾಯಿ ಸಾಹೇಬರು ಮಾಡಿರೋಂಥ ಕಾಮಗಾರಿಗಳ ಬಗ್ಗೆ ನಾವು ಜನಸಾಮಾನ್ಯರ ಮಧ್ಯೆ ಹೋಗ್ತೀವಿ ನಮಗೆ ಬಲಿಷ್ಠವಾದಂಥ ಸ್ಥಳೀಯ ಮಟ್ಟದ ನಾಯಕರಿದ್ದಾರೆ ನೀವು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ತಂಡ ನೂರೈವತ್ತು ಕ್ಷೇತ್ರದಲ್ಲಿ ಶಾಸಕರು ಮಾಜಿ ಶಾಸಕರು ಗಟ್ಟಿಯಾಗಿರುವಂಥ ವ್ಯಕ್ತಿಗಳಿದ್ದಾರೆ ಅದ್ರ ಜೊತೆಯಾಗಿ ನಮ್ಮ ಐಡಿಯಾಲಜಿ ಇದೆ ಅದ್ರ ಜೊತೆಯಾಗಿ ನಮ್ಮ ಪರಿವಾರದ ಕಾರ್ಯಕರ್ತರಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವರ ಆಶೀರ್ವಾದ ಇದೆ ಈ ಎಲ್ಲದನ್ನು ಕ್ರೋಢೀಕರಿಸಿದ್ರೆ ನೀವು ಅದನ್ನು ದಳದ ಜೊತೆ ಜನತಾ ದಳದ ಜೊತೆ ಕಂಪೇರ್ ಮಾಡಿ ಕಾಂಗ್ರೆಸ್ ಜೊತೆ ಕಂಪೇರ್ ಮಾಡಿ ಅವ್ರಿಗೊಂದು ಎರಡು ಕಾಮನ್ ಫ್ಯಾಕ್ಟರ್ ಬರ್ಬೋದು ಅವ್ರಿಗೊಂದು ಎರಡು ಕಾಮನ್ ಫ್ಯಾಕ್ಟರ್ ಬರ್ಬೋದು ಆದರೆ ಇಂಟಿಗ್ರೇಷನ್ ಆದರೆ ಬಿ ಜೆ ಪಿಗಿರೋ ಅಂಥ ಎಲ್ಲ ಬಲಗಳು ಬೇರೆ ಪಕ್ಷಗಳಲ್ಲಿ ಕಾಣೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಖಾಲಿ ಕುರ್ಚಿಗಳಿಗೆ ಆಗಲೇ ಆಗಾಗಲೇ ಕಾಣ್ತಾ ಇದೆ ಕಾಂಗ್ರೆಸ್ ಸಭೆಗಳಲ್ಲಿ ಹೋಗ್ತಾ ಹೋಗ್ತಾ ಚುನಾವಣೆ ಸಂದರ್ಭದಲ್ಲಿ ಜನರು ಹೆಚ್ಚಾಗ್ತಾ ಹೋಗಬೇಕು ಸಭೆ ಸಮಾರಂಭಗಳಿಗೆ ಅವರು ಪಾಪ ನವಂಬರ್ ಡಿಸೆಂಬರಿಂದೇ ಶುರು ಮಾಡ್ಕೊಂಡ್ರು ಓದಲ್ಲೆಲ್ಲ ಹೋದರೂ ಏನೋ ಮಾಡ್ತಾರೆ ಅಂತೇಳಿ ಅವ್ರುಗಳ ಮಾತು ಕೇಳಿ ರಾಜ್ಯದ ಜನ ಭ್ರಮನಿರಸಗೊಂಡು ಕುರ್ಚಿಗಳೇ ಖಾಲಿ ಆಗ್ತಿದೆ ಅವ್ರ ಸಭೆಗಳಿಗೆ ಜನ ಬರ್ತಿಲ್ಲ ಇನ್ನು ಮತ ಆಗ್ತಾರಾ ನಿಮ್ಗೆ ಆಶ್ಚರ್ಯ ಆಗ್ಬೋದು ಮತ್ತಾರು ಬಂದು ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳ್ತಿದ್ರಲ್ಲ ಇ ವಿ ಎಮ್ ಮಿಷಿನ್ ಅಂತ ಆ ರೀತಿ ಹೇಳೋಕ್ಕೆ ಹೋಗ್ಬೇಡಿ ದಯಮಾಡಿ ಈ ಸಲ ರಾಜ್ಯದ ಜನ ತೀರ್ಮಾನ ಮಾಡಿದರೆ ಭಾರತೀಯ ಜನತಾ ಪಾರ್ಟಿಗೆ ಉತ್ತಮವಾದಂಥ ಒಂದು ರಿಸಲ್ಟ್ ಕೊಡಬೇಕು ಅಂತೇಳಿ ಹೇಳಿ ಆ ರಿಸಲ್ಟನ್ನು ಕೊಡ್ತಾರೆ ಇ ವಿ ಎಮ್ ಮಾತ್ರ ದೂಷಣೆ ಮಾಡಬೇಡಿ ಕೊನೆಯ ಪ್ರಶ್ನೆ ನೀವು ಬೇಕಾದ್ರೆ ಉತ್ತರಿಸ್ಬೋದು ಅಥವಾ ಪಕ್ಷಕ್ಕೆ ಬಿಡ್ಬೋದು ಕಾಂಗ್ರೆಸ್ನಂತೆ ಬಿ ಜೆ ಪಿಯಲ್ಲಿ ಕೂಡ ಸಿ ಎಮ್ ರೇಸಿ ಇದೆ ಇದು ಬಹಿರಂಗವಾಗಿ ಚರ್ಚೆ ಆಗ್ತಿರುವಂಥ ವಿಚಾರ ಅಮಿತ್ ಶಾ ಅವರು ಹೇಳಿದ್ದಾರೆ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ನಾವು ಚುನಾವಣೆ ಮಾಡ್ತೀವಿ ಅಂತ ಅಮಿತ್ ಶಾ ಅವರು ಮತ್ತೊಮ್ಮೆ ಹೇಳಿದ್ದಾರೆ ಯಡಿಯೂರಪ್ಪ ಅವ್ರ ಮಾರ್ಗದರ್ಶನದಲ್ಲೇ ಚುನಾವಣೆ ಮಾಡ್ತೀವಿ ಅಂತ ಆದರೆ ಚುನಾವಣೆ ನಂತರ ಸಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಬಿ ಜೆ ಪಿಯನ್ನು ನಂಬಿಕೊಂಡು ಮತ ಹಾಕುವಂತಹ ಮತದಾರರಿಗೆ ತಮ್ಮ ನಾಯಕ ಯಾರು ಅಂತ ಗೊತ್ತಿರದಿದ್ದಾಗ ಮುಂದಿನ ಚುನಾವಣೆಯಲ್ಲಿ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಪ್ರೀತಮ್ ಗೌಡ ನಾಯಕ ಅಂತ ಗೊತ್ತಿದೆ ಪಕ್ಕದ ಆಲೂರು ಸಕಲೇಶ್ಪುರಕ್ಕೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅವ್ರ ನಾಯಕ ಈ ರೀತಿಯಾಗಿ ಸ್ಥಳೀಯ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನು ಮಾಡ್ತೀವಿ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚುನಾವಣೆ ಅಂತ ಅಮಿತ್ ಶಾ ಅವ್ರು ಹೇಳಿದ್ಮೇಲೆ ಅದರಲ್ಲಿ ಎರಡನೇ ಮಾತಿಲ್ಲ ಶಾಸಕಾಂಗ ಸಭೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು ಕೆಲಸ ಮಾಡಿ ನಮ್ಮನ್ನೆಲ್ಲರನ್ನು ಅಧಿಕಾರಕ್ಕೆ ತಂದಿದ್ದಾರೆ ಮತ್ತೊಮ್ಮೆ ಅವರನ್ನು ಮುಖ್ಯಮಂತ್ರಿ ಮಾಡ್ಕೊಳ್ತೀವಿ ಅಂತೇಳಿ ಹೇಳಿ ಪ್ರಕ್ರಿಯೆ ನಡೆಯುವಂಥದ್ದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸಹಜ ಆದರೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಅವರೇ ನಾಯಕರಾಗಿ ಅವ್ರ ನಾಯಕತ್ವದಲ್ಲಿ ಚುನಾವಣೆಯನ್ನು ಮಾಡ್ತಾರೆ ಅಭ್ಯರ್ಥಿದು ಏಯ್ಟಿ ಪರ್ಸೆಂಟು ಪಕ್ಷದ ಜೊತೆಯಾಗಿ ನಾಯಕತ್ವದ ಟೆನ್ ಪರ್ಸೆಂಟ್ ಇರುತ್ತೆ ಇನ್ನು ಟೆನ್ ಪರ್ಸೆಂಟು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಇರುತ್ತೆ ಇದು ಯಾರು ಒಪ್ತಾರೋ ಬಿಡ್ತಾರೋ ನಾನು ಹೇಳೋದು ವಾಸ್ತವಕ್ಕೆ ಭಾಳ ಹತ್ತಿರವಾಗಿ ಮಾತಾಡ್ತೀವಿ ಹಾಗಾಗಿ ನೀವು ಯಾರು ನಾಯಕತ್ವ ಯಾರು ನಾಯಕತ್ವ ಅಂತೇಳಿ ಹೇಳಿದರೆ ಇಲ್ಲಿ ಪ್ರೀತಮ್ ಗೌಡಂದೇ ನಾಯಕತ್ವ ಪ್ರೀತಮ್ ಗೌಡನೇ ಆಸ್ನಕ್ಕೆ ಮುಖ್ಯಮಂತ್ರಿ ಅದರಲ್ಲೇನು ಎರಡನೇ ಮಾತೇ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಏನು ಮಾಡಿದ್ದೀವಿ ನಾವು ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಹೋಗ್ತೀವಿ ನಿಮಗೆ ಏನೇನು ಬೇಕು ಕೆಲಸ ಆ ಕೆಲಸವನ್ನು ನಿಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇಕು ಅಂದರೆ ನಾನೇ ಕೆಲಸ ಮಾಡಿರ್ತೀನಿ ನಿಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇಕು ಅಂದರೆ ನಾನೇ ಮಾಡಿರ್ತೀನಿ ಪಿ ಬೇಕು ಬೇಕಂದ್ರೆ ನಾನೇ ಮಾಡಿರ್ತೀನಿ ಎಲ್ಲ ಡಿಪಾರ್ಟ್ಮೆಂಟನ್ನು ಅಂಥದ್ದು ಯಾರಿಗೆ ಶಕ್ತಿ ಇರುತ್ತೆ ಆ ಮುಖ್ಯಮಂತ್ರಿಗೆ ಮಾತ್ರ ಅಂಥವ್ರು ಮುಖ್ಯಮಂತ್ರಿ ಹಾಸನ ಕ್ಷೇತ್ರದಲ್ಲಿ ಅಥವಾ ಪಕ್ಕದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪಕ್ಕದ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿರ್ತಾರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ನೀವು ಶಾಸಕನಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಕೆಲಸನೇ ನೀವು ಮಾಡ್ಕೊಂಡಿರ್ತೀರಿ ಹಾಗಾಗಿ ನಮ್ಗೆ ಯಾವುದೂ ಖಾತೆ ಇರೋದಿಲ್ಲ ಖಾತೆ ಇದ್ದರೂ ಒಂದೇ ಖಾತೆ ಆದವ್ರಿಗೆ ಶಾಸಕನಾದವನಿಗೆ ಇರೋ ಬರೋ ಪೋರ್ಟ್ಫೋಲಿಯೋ ಎಲ್ಲ ಒಂದೇ ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ನಾವು ಮುಖ್ಯಮಂತ್ರಿ ಇದ್ದಾಗೆ ನನಗೆ ಅನೇಕ ಬಾರಿ ಹೇಳಿದ್ದೀನಿ ಹಾಸನಿಗೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಯಾಕಂದರೆ ನಾನು ಅಂಥ ಕೆಲಸ ಜನಸಾಮಾನ್ಯರಿಗೆ ಹತ್ರ ಆಗಬೇಕು ಅಂತ ಹೇಳಿ ಹೇಳಿದರೆ ಮುಖ್ಯಮಂತ್ರಿ ಹತ್ರ ಹೋಗಿ ದಬಾಯಿಸಿ ಪ್ರೀತಿಯಿಂದ ಕಾಡಿ ಬೇಡಿ ಕೆಲಸವನ್ನು ಬರಬೇಕು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಹೋಗಿ ಮುಖ್ಯಮಂತ್ರಿಗೆ ಕೇಳೋಕ್ಕಾಗೋದಿಲ್ಲ ಮುಖ್ಯಮಂತ್ರಿಗೆ ಹೋಗಿ ಕೇಳಲಿ ಅಂತಲೇ ನನ್ನಂತನನ್ನು ಶಾಸಕ ಮಾಡ್ಕೊಂಡಿರ್ತಾರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತೀನಿ ಪ್ರೀತಮ್ ಗೌಡರು ಮಾಡ್ತಿದ್ದಾರೆ ಅನ್ನೋದು ಕ್ಷೇತ್ರದ ಜನರಿಗೆ ಗೊತ್ತು ಆದರೆ ವಿಜಯೇಂದ್ರ ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಲೇ ಇಲ್ಲ ಗೊತ್ತಿಲ್ಲ ಇದು ಸಿದ್ದರಾಮಯ್ಯವ್ರು ಹೇಳಿರೋ ಮಾತು ಬಿ ಜೆ ಪಿ ಇಂಟರ್ನಲ್ ಸಾಕಷ್ಟು ಇರ್ಬೋದು ಯಾಕೆ ಈ ಮಾತು ಬಂತು ಅಂದರೆ ಹೊಸದಾಗಿ ಸಚಿವ ಸಂಪುಟ ಆಗಿದ್ದರೆ ಪ್ರೀತಮ್ ಗೌಡ್ರ ಹೆಸರಿತ್ತು ರಾಜುಗೌಡ್ರ ಹೆಸರಿತ್ತು ಒಂದಷ್ಟು ಜನರ ಹೆಸರುಗಳಿತ್ತು ಅದು ಆಗಲಿಲ್ಲ ಅದ್ರ ಬಗ್ಗೆ ಏನು ನೋಡಿರಿ ಬಿ ವೈ ವಿಜಯೇಂದ್ರ ಅವರ ಹಣೆ ಬರದಲ್ಲಿ ಬರೆದಿದ್ರೆ ಅವರು ಮಂತ್ರಿ ಹಾಕಿರಿ ಮುಖ್ಯಮಂತ್ರಿನೇ ಹಾಕ್ತಾರೆ ಯಾಕೆ ಅದಕ್ಕೆ ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಸಂದರ್ಭ ಬಂದಂಥ ಸಮಯದಲ್ಲಿ ಯಾರನೇ ಬರ ಯಾರೂ ತಿದ್ದಕ್ಕಾಗೋದಿಲ್ಲ ಅವರು ಕೇವಲ ಯಡಿಯೂರಪ್ಪ ಅವರ ಮಗ ಅಲ್ಲ ಯುವ ಸಮೂಹದ ಒಬ್ಬ ಜನನಾಯಕನಾಗಿ ಇಡೀ ರಾಜ್ಯದಲ್ಲಿ ನೀವು ಚಾಮರಾಜನಗರದಿಂದ ಬೀದರ್ ತನಕ ಹೋದ್ರು ಅವ್ರದೇ ಆದ ಅಭಿಮಾನಿಗಳಿದ್ದಾರೆ ಅವರು ಅಟ್ರಾಕ್ಟಿವ್ ಮೋಡಿನ ಮಾತುಗಳೇನಿದೆ ಅದು ಜನರಿಗೆ ಇಡ್ಸಿದೆ ಅವರು ಜಾತಿಯನ್ನು ಮೀರಿ ಪಕ್ಷವನ್ನು ಮೀರಿ ಅವ್ರದ್ದೇ ಆದ ಅಭಿಮಾನಿಯನ್ನುಗಳನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಯಾರಿಗೆ ಶಕ್ತಿ ಇದೆ ಅವ್ರನ್ನ ನಾಯಕತ್ವ ಮಾಡೋವಂಥದ್ದು ಎಲ್ಲ ಪಕ್ಷದಲ್ಲಿ ನಡೆದು ಬರೋವಂಥ ಅವಕಾಶದ ದಿನಗಳಿರ್ತವೆ ನಾಳೆ ಪ್ರೀತಮ್ ಗೌಡನ್ನೇ ಗುರುತಿಸಿ ಮಾಡ್ತಾರೆ ಯಾಕೆ ಮಂತ್ರಿ ಮಾಡಿಲ್ಲ ಅಂತ ಬೇಜಾರಾಗ್ತೀರಿ ನೀವು ನನ್ನನ್ನು ಮುಂದಿನ ದಿನ ನನಗೆ ಮಂತ್ರಿನೂ ಮಾಡ್ತಾರೆ ಮುಖ್ಯಮಂತ್ರಿನೂ ಮಾಡ್ತಾರೆ ನಂಗೆ ಬೇಜಾರಾಗಿದೆ ಅಂತಲ್ಲ ಸರ್ ಕ್ಷೇತ್ರದ ಜನರ ಆಗಿದೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಜನರಿಗೆ ಒಂದು ಗ್ಯಾರಂಟಿ ಇದೆ ಕಳೆದ ಬಾರಿಯ ಶಾಸಕರು ನಾಲ್ಕು ಬಾರಿ ಆದ್ರೂ ಕೂಡ ಪಕ್ಕದ ಜಿಲ್ಲೆಯವ್ರಿಗೆ ಯಾರು ಯಾರೂ ಒಂದು ಗೊತ್ತಿರಲಿಲ್ಲ ಪ್ರೀತಮ ಗೌಡ ಮೊದಲನೇ ಬಾರಿ ಶಾಸಕರಾದರೆ ಅವ್ರ ಕ್ರಿಯಾಶೀಲತೆಗೆ ಇಡೀ ರಾಜ್ಯದಲ್ಲಿ ಪ್ರೀತಂ ಗೌಡ ಅಂತ ಒಬ್ಬ ಶಾಸಕನಿದ್ದಾನೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥ ಸಂದರ್ಭ ಇದೆ ತಾಯಿ ಆಸ್ನಾಂಬೆ ಆಶೀರ್ವಾದ ಇದ್ದರೆ ನಾನು ಮಂತ್ರಿ ಆಗ್ತೀನಿ ನಾನು ಒಂದಿನ ಮುಖ್ಯಮಂತ್ರಿ ಆಗ್ತೀನಿ ಅದಕ್ಕೆ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಶಿಕ್ಷಕರೇ ಇದಿಷ್ಟು ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಪ್ರೀತಮ್ ಗೌಡರ ಮಾತು ಚುನಾವಣೆ ಸಂದರ್ಭ ಸಾಕಷ್ಟು ಬ್ಯುಸೆಡಿಯು ಅದ್ರ ಮಧ್ಯೆ ನಮ್ಮ ಜೊತೆ ವಿಡಿಯೋ ಮಾಡ್ಕೊಂಡು ಒಂದಷ್ಟು ಒಂದು ಮಾತಾಡಿದ್ದಾರೆ ಅವರ ಮಾತಾಡಿದ್ನ ನೋಡಿ ಕಂಪ್ಲೀಟ್ ವಿಡಿಯೋ ನೋಡಿದವ್ರಿಗೆ ಅರ್ಥ ಆಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿರಬೇಕು ಅದು ರಾಜಕೀಯಕ್ಕೆ ಮಾತ್ರ ಅಲ್ಲ ವೈಯಕ್ತಿಕ ಬದುಕಿಗೆ ಕೂಡ ಅಷ್ಟು ಎಷ್ಟು ಮುಖ್ಯ ಅನ್ನೋದು ಇದು ಇವತ್ತಿನ ವಿಶೇಷ ಕರ್ನಾಟಕ ಟಿವಿಗಾಗಿ ಯೋಗೇಶ್ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಹಾಸನದಿಂದ